ಬೂತಾಯಿ ರವಾ ಫ್ರೈಗೆ ನಾನೊಂದು 1/2 kg ಬೂತಾಯಿ ಫಿಶ್ ತಗೊಂಡಿದ್ದೀನಿ, ಅಂದರೆ ಕನ್ನಡದಲ್ಲಿ ಮತ್ತಿ ಮೀನು ಅಂತಾರೆ. ಚಿಲ್ಲಿ ಪೌಡರು 2 ಸ್ಪೂನು, ಟರ್ಮರಿಕ್ ಪೌಡರ್ 1/2 ಸ್ಪೂನು, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನು, ಲೆಮನ್ ಜ್ಯೂಸ್ 2 ಸ್ಪೂನು, ಕಾರ್ನ್ ಫ್ಲೋರು 2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ನಾನೊಂದು 1 ಸ್ಪೂನ್ ತಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ಮಸಾಲ ಇದಕ್ಕೆ ಹಾಕ್ತಾ ಇದ್ದೇನೆ, ಹಾಕಿ ಮಿಕ್ಸ್ ಮಾಡ್ತೇನೆ. ಇದಕ್ಕೆ ಮಸಾಲೆ ಎಲ್ಲ ಹಾಕಿದ್ದೀನಿ, ಇನ್ನೊಂದು 1/2 hour ಬಿಟ್ಟು ರವಾ ಫ್ರೈ ಮಾಡೋಣ. ಈಗ ರವಾ ಫ್ರೈ ಮಾಡಲಿಕ್ಕೆ ಬಾಣಲೆ ಬಿಸಿಗಿಟ್ಟಿದ್ದೀನಿ. ಈಗ 1 ಕಪ್ ಆಯಿಲ್ ಹಾಕ್ತೇನೆ. ನಾನು ಫ್ರೈ ಮಾಡಲಿಕ್ಕೆ ರೈಸ್ ಬ್ರಾನ್ ಆಯಿಲ್ ತಗೊಂಡಿದ್ದೀನಿ, ನಿಮ್ಮ ಹತ್ರ ಯಾವ್ದು ಆಯಿಲ್ ಇದೆಯೋ ಅದಾಗುತ್ತೆ. ಆಯಿಲ್ ಬಿಸಿಯಾಗಬೇಕು, ಒಂದು 5 ಮಿನಿಟ್ಸ್ ಬೇಕು ಬಿಸಿಯಾಗಲಿಕ್ಕೆ. ಆಯಿಲ್ ಚೆನ್ನಾಗಿ ಕಾದ ನಂತರ ನಾನು ರವಾದಲ್ಲಿ ಡಿಪ್ ಮಾಡಿ ಫ್ರೈ ಮಾಡ್ತೇನೆ. ಆಯಿಲ್ ಈಗ ಬಿಸಿಯಾಗಿದೆ ನೋಡಿ. ಫಿಶನ್ನು ನಾನು ಈ ರವಾದಲ್ಲಿ ಡಿಪ್ ಮಾಡಿ ಈಗ ಒಂದೊಂದನ್ನೇ ಕಾಯಿಸ್ತೇನೆ. ನೋಡಿ, ಒಂದು ಸೈಡ್ ಬ್ರೌನ್ ಕಲರ್ ಆಗುವಾಗ ತಿರುಗಿಸಿ ಹಾಕ್ತೇನೆ, ಇನ್ನೂ ಫ್ರೈ ಆಗಿಲ್ಲ. ಇವಾಗ ಒಂದು ಸೈಡ್ ರೋಸ್ಟ್ ಆಗಿದೆ, ಇನ್ನೊಂದು ಸೈಡ್ ಕಳಿಸ್ತೇನೆ ನಾನು. ಇವಾಗ ಎರಡು ಕಡೆ ರೋಸ್ಟ್ ಆಗಿದೆ. ಉಳಿದ ಮತ್ತೆಲ್ಲ ಫ್ರೈ ಮಾಡ್ತೇನೆ. ಬೂತಾಯಿ ರವಾ ಫ್ರೈ ರೆಡಿಯಾಗಿದೆ ನೋಡಿ, ರೋಸ್ಟ್ ಆಗಿದೆ ನೋಡಿ, ಫುಲ್ ರೋಸ್ಟ್ ಆಗಿದೆ ನೋಡಿ. ಆಯಿಲೇ ಹೇಳ್ಕೊಂಡಿಲ್ಲ ನೋಡಿ, ಡಿಪ್ ಫ್ರೈ ಮಾಡಿದರೂ ಆಯಿಲ್ ಹೇಳ್ಕೊಂಡಿಲ್ಲ, ಚೆನ್ನಾಗಿದೆ. ನೀವು ಈ ಥರನೇ ಮಾಡಿ,
ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಪ್ರೆಸ್ ಮಾಡಿ. ಈ ಥರ ನಮ್ಮ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.